ಮತ್ತೊಮ್ಮೆ ಸ್ವಾಗತ ಅಜಿತ್ ನಾವು ಬ್ರೇಕ್ ಹೋಗಕ್ಕೆ ಮೊದಲು ಒಟ್ಟಾರೆ ವಿಶ್ಲೇಷಣೆ ಬಗ್ಗೆ ನೀವು ಅರಿವು ಇನ್ನೆರಡು ಇನ್ನೆರಡು ಅಂಶಗಳ ಬಗ್ಗೆ ಉಲ್ಲೇಖ ಮಾಡಿದ್ದೀರಿ ಅದರ ಬಗ್ಗೆ ಕೂಡ ಹೇಳಿ ನಾನು ಮಾತು ಮುಗಿಸ್ತೇನೆ ಒಂದು ನೀವು ಹೇಳಿದ್ದೀರಿ ಈ ಸರ್ಕಾರದ ಬಗ್ಗೆ ನಿಮ್ಮ ಕೆ ಜೆ ಪಿಯ ಬಗ್ಗೆ ಒಲವಿರುವಂಥ ಶಾಸಕರ ನಿಲುವೇನು ಅಂತ ನೀವು ಸ್ಪಷ್ಟಪಡಿಸಬೇಕು ಅಂತ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ಸರ್ಕಾರ ಸತ್ತಿದೆ ಅಂತ ಹೇಳಿದೆ ನಾನು ಭಾಳ ಬೇಗ ರಾಜ್ಯದ ಜನ ಅದಕ್ಕೆ ಎಳ್ಳು ನೀರು ಬಿಡುವಂಥ ಕೆಲಸ ಮಾಡ್ತಾರೆ ನಮಗೆ ಸರ್ಕಾರದ ಬಗ್ಗೆ ಯಾವುದೇ ವ್ಯಾಮೋಹ ಇಲ್ಲ ನಿಮ್ಮ ಕೆ ಜೆ ಪಿ ನಾನು ನಾನು ಇನ್ನೂ ಸ್ಪಷ್ಟ ಮಾಡ್ತೇನೆ ನಿಮಗೆ ಕೆ ಜೆ ಪಿಯ ಬಗ್ಗೆ ಒಲವಿರುವಂತಹ ಬಿ ಜೆ ಪಿಯ ಒಳಗೆ ಇವತ್ತು ಇರುವಂಥ ಶಾಸಕರುಗಳು ಅತಿ ಶೀಘ್ರದಲ್ಲಿ ನಿರ್ಣಾಯಕವಾದಂಥ ತೀರ್ಮಾನವನ್ನು ಕೈಗೊಳ್ತಾರೆ ಅದೇನು ಅಂತ ನೀವು ಮುಂದೆ ಕಾದು ನೋಡಿ ಬಹುಶಃ ಕರ್ನಾಟಕ ರಾಜ್ಯದ ಜನ ನಿಟ್ಟುಸಿರು ಬಿಡುವಂತ ರೀತಿಯಲ್ಲಿ ಅತಿ ಶೀಘ್ರದಲ್ಲಿ ಒಂದು ತೀರ್ಮಾನ ಆಗ್ತದೆ ಇನ್ನು ಸೋನೇ ದಿನ ಸೋನೇ ಅವರು ಜಯಚಂದ್ರ ಅವರು ಕೂಡ ಏನು ಮಾಡಲಿಲ್ಲ ಸ್ವಾಮಿ ಮೊನ್ನೆ ವಿಧಾನಮಂಡಲದ ಅಧಿವೇಶನ ನಡೀತು ಸರ್ಕಾರ ಕೊಮದಲ್ಲಿದೆ ಅಂತ ಹೇಳಿದರು ಸರ್ಕಾರ ಏನು ಇದರಲ್ಲಿ ಎಂತ ಆಕ್ಸಿಜನಲ್ಲಿದೆ ಅಂತ ಎಲ್ಲ ಮಾತಾಡಿದ್ರು ಅಲ್ಲಿಗೆ ಬಿಟ್ಬಿಟ್ರು ಅವರು ಸಾಂವಿಧಾನಿಕವಾದಂತಹ ಅವರ ಕರ್ತವ್ಯವನ್ನು ಕೂಡ ಪರಿಪಾಲನೆ ಮಾಡ್ತಾರೆ ಅದು ಬೇರೆ ಕೊನೆಯದ್ದು ತಾವು ಹೇಳಿದ್ದೀರಿ ಒಂದು ಜಾತಿಯನ್ನು ನಂಬಿಕೊಂಡು ಹೋಗ್ಬೇಡಿ ಹೇಳಿ ಬಹುಶಃ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಜಾತ್ಯಾತೀತ ನೆಲೆಯಲ್ಲಿ ಪಕ್ಷ ಕಟ್ತಾ ಇರುವಂಥದ್ದು ಇದ್ರೆ ಅದು ಕೆ ಜೆ ಪಿ ನಮ್ಮ ಕಡೆಗೆ ಬರ್ತಾ ಇರುವಂಥ ಅಲ್ಪಸಂಖ್ಯಾತರ ಸಂಖ್ಯೆ ನೋಡಿದರೆ ಬಹುಶಃ ನಿಮಗೆ ಆಶ್ಚರ್ಯ ಆಗಬೇಕು ಹಮೀದ್ ಅದೇ ರೀತಿಯಲ್ಲಿ ದಲಿತರು ಮಹಿಳೆಯರು ಹಿಂದುಳಿದ ವರ್ಗದವರು ಯುವಕರು ಇವರ ಪಕ್ಷ ಕಾಂಗ್ರೆಸ್ನಿಂದ ಅನೇಕರು ಬಂದು ಸೇರಿದರು ಬಿಜೆಪಿಯಿಂದಂತೂ ಸಾರಾಸಗಟ್ಟು ಬರ್ತಾ ಇದ್ದಾರೆ ನಿಂದ ಬರ್ತಾ ಇದ್ದಾರೆ ಯಾವುದೇ ರಾಜಕೀಯ ಪಕ್ಷದಲ್ಲಿ ಇಲ್ಲದೆ ಇರುವಂತೀತ ನೋಡಿಂತಹಿತ್ ಯಾರು ಏನೇ ಹೇಳಿ ಒಂದು ಒಂದು ಮಾತಂತೂ ಮೋದಿ ಅವರ ಗೆಲುವಿನಲ್ಲಿ ನಾಲ್ಕು ಪ್ರಮುಖ ಪಾತ್ರಗಳಿದ್ದು ಮೊಟ್ಟ ಮೊದಲನೇದಾಗಿ ಅವರು ಮಾಡದಂತಹ ಅಭಿವೃದ್ಧಿ ಕಾರ್ಯಗಳು ಅವರು ಎಷ್ಟು ಅಂದ್ರೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ರ ಬಗ್ಗೆ ಹೇಳ್ಕೊಂಡ್ರು ಹೇಳ್ಕೊಳ್ಳೋದಕ್ಕೆ ಬೇರೆ ಯಾವ ಅಭಿವೃದ್ಧಿ ಕಾರ್ಯಗಳು ಇಲ್ಲ ನೀವೇನು ಹೇಳ್ತಿರಲ್ಲ ಭಾಗ್ಯಲಕ್ಷ್ಮಿ ಯೋಜನೆ ಇದೆಲ್ಲ ನಮ್ಮ ಒಟ್ಟಾರೆ ಮತದಾರರಲ್ಲಿ ಶೇಕಡ ಮೂರನೇ ಒಂದು ಅಂಶದಷ್ಟು ಮತದಾರರು ಹೈಲಿ ಎಜುಕೇಟೆಡ್ ಇದ್ದಾರೆ ಬೇರೆ ಬೇರೆ ಭಾಗಗಳನ್ನು ನೋಡಿರೋರು ಅವರು ಟಿವಿ ನೋಡ್ತಾರೆ ಇಂಟರ್ನೆಟ್ ನೋಡ್ತಾರೆ ಬೇರೆ ಬಿಟ್ಟ ಅಲ್ಲಿ ಇವನ್ ಮೆಟ್ರೋ ಕುಂಟ್ಲಿಕ್ಕೆ ಪ್ರಾರಂಭ ಆಗಿದೆ ಮೆಟ್ರೋದರ ಎರಡನೇ ಯಾವಾಗಲೂ ಪ್ರಾರಂಭ ಆಗಬೇಕಿತ್ತು ಅಲ್ಲ ಅವರು ಹೇಳಿದ್ರಲ್ಲ ಅಭಿವೃದ್ಧಿ ನಾನು ಹೇಳಿದ್ದು ಅವರು ಇದ್ದಂತ ಕಾಲದಲ್ಲಿ ರಸ್ತೆ ಜಿ ಡಿಪಿ ಲೆಕ್ಕಾಚಾರ ಇಟ್ಟುಕೊಂಡು ಮಾತನಾಡುವಂತಹ ಕಾಲದಲ್ಲಿ ನಾವು ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ ಸೀರೆ ಹಂಚಿದ್ವಿ ಒಪ್ಪುವಂತಹ ಸ್ಥಿತಿಯಲ್ಲಿ ಜನ ಇದಾರೆ ಅನ್ನುವಂಥದ್ದು ಆನಂತರ ಮೋದಿ ಅವರು ಮಾಡಿದಂತಹ ಮಾರ್ಕೆಟಿಂಗ್ ಸ್ಟ್ರಾಟಜಿ ಯಾವ ರೀತಿ ಆಗಿತ್ತು ತಮ್ಮನ್ನ ತಾವು ಯಾವ ರೀತಿ ಬಿಂಬಿಸಿಕೊಡ್ರು ಅದನ್ನ ಕೇವಲ ಬಿಜೆಪಿ ಅಲ್ಲ ಕೇವಲ ಅಲ್ಲ ಕರ್ನಾಟಕದ ಯಾವ ಪಕ್ಷ ಕೂಡ ಮಾಡುವಂತಹ ಸ್ಥಿತೀಲಿಲ್ಲ ಅದಕ್ಕೆ ತುಂಬ ಪ್ರಿಪ್ರೇಷನ್ಸ್ ಬೇಕಾಗುತ್ತೆ ಸದ್ಯಕ್ಕಂತೂ ಅದು ಮಾಡೋಕ್ಕಾಗಲ್ಲ ಅದನ್ನು ಹೊರತುಪಡಿಸಿದರೆ ಮೋದಿಯವರ ವೈಯಕ್ತಿಕ ವರ್ಚಸ್ಸು ನನಗೆ ಸದ್ಯದ ಮಟ್ಟಿಗೆ ಮೋದಿಯವರನ್ನು ಯಡಿಯೂರಪ್ಪನವರನ್ನ ಹೋಲಿಸೋದು ಜೋಕ್ ಅಂತ ಅನ್ನಿಸ್ತಾ ಇದೆ ಮೋದಿ ಮೊಟ್ಟ ಮೊದಲನೇ ಸಲ ಅಧಿಕಾರಕ್ಕೆ ವಹಿಸಿಕೊಂಡಾಗ ನಾನು ದುಡ್ಡು ತಿನ್ನೋದಿಲ್ಲ ಇನ್ನೊಬ್ಬರಿಗೆ ತಿನ್ನಕ್ಕೆ ಬಿಡೋದಿಲ್ಲ ಅಂತ ಘೋಷಣೆ ಮಾಡಿದಾಗ ಇಡೀ ಗುಜರಾತಿಗೆ ಆಗಿತ್ತು ಆ ರೀತಿ ಘೋಷಣೆ ಮಾಡುವಂಥ ಧೈರ್ಯದ ಯಾ ಯಾವ ರಾಜಕಾರಣಿಗಿದೆ ನಮ್ಮಲ್ಲಿ ಯಡಿಯೂರಪ್ಪನವರನ್ನ ಸೇರಿಸಿದಂತೆ ನಾನು ಈ ಮಾತನ್ನು ಕೇಳ್ತೀನಿ ಒಂದು ಭ್ರಷ್ಟಾಚಾರ ರಹಿತ ಆಡಳಿತ ಕೊಡ್ತೀನಿ ಪ್ರದೇಶದಲ್ಲಿ ವೀರಭದ್ರ ಸಿಂಗ್ ಇದ್ದದಕ್ಕೆ ಏನ್ ಹೇಳ್ತಿರ್ ನೀವು ಅಂದ್ರೆ ನೀವು ಬಿ ಸಿಬಿಐ ಕೇಸ್ ಇದೆ ಅಲ್ಲ ರೀ ಅಲ್ಲ ಅಲ್ಲ ಅದರ ಅರ್ಥ ನೀವು ನನ್ ಗೊತ್ತಿಲ್ಲ ಭ್ರಷ್ಟಾಚಾರ ಮಾಡಿ ಕೂಡ ನಾವು ಗೆಲ್ಲಬಹುದು ಅನ್ನುವಂಥ ಅಲ್ಲಪ್ಪ ಅದಕ್ಕೆ ಏನ್ ಹೇಳ್ತೀರಿ ನೀವು ಅಲ್ಲ ಹೋಗ್ಲಿ ಈಗ ಬಿಜೆಪಿಯಲ್ಲಿರುವಂತಹ ರಾಜ್ಯದ ಅಧ್ಯಕ್ಷರ ಮೇಲೆ ಲೋಕಾಯುಕ್ತ ಕೇಸ್ ಇಲ್ವಾ ಅಲ್ಲಿರುವಂತ ಇನ್ನೊಬ್ರು ಗ್ರಹ ಯಡಿಯೂರಪ್ಪ ಹೆಗಡೆ ಮೇಲೆ ಇಲ್ವಾ ದಯವಿಟ್ಟು ಪಟ್ಟಿ ಮಾಡಿದ್ರೆ ಧನಜ ಯಾವ ಸಚಿವರ ಮೇಲೆ ಕೇಸಿಲ್ಲ ಹೇಳಿ ಹೇಳಬೇಕಾಗ್ತದೆ ಕೇವಲ ಬಿಜೆಪಿ ನರೇಂದ್ರ ಮೋದಿ ಅವರ ವೈಯಕ್ತಿಕ ವರ್ಚಸ್ಸಿಗೆ ಸರಿಸಮಾನ ಆಗಬಲ್ಲಂತ ಒಬ್ಬ ನಾಯಕ ಕರ್ನಾಟಕದಲ್ಲಿ ಇಲ್ಲ ಯಾವತ್ತು ಒಂದು ಮಕ್ಕಳನ್ನ ಕರ್ಕೊಂಡು ಬಂದು ರಾಜಕೀಯ ಕೇಳಿಸಿದ್ದು ಅಥವಾ ಇನ್ಯಾವುದ ಸ್ವಂತ ಸಂಸ್ಥೆಗಳನ್ನ ಅವರ ಓನ್ ಬಿಸ್ನೆಸ್ ಇಂಟ್ರೆಸ್ಟ್ಗಳು ಈ ರೀತಿಯಾದಂತಹ ರಾಜಕಾರಣಗಳಲ್ಲಿ ಮುಳುಗಿ ಹೋಗಿರುವಂತಹ ಕುಟುಂಬವನ್ನ ತರಲಿಲ್ಲ ಅಪವಾದ ಬಿಡಿ ಯಾವುದೇ ರೀತಿಯಾದಂತಹ ಸ್ವಂತ ಬಿಸ್ನೆಸ್ ಗಳಿಲ್ಲ ರಿಯಲ್ ಎಸ್ಟೇಟ್ ಕಂಪನಿಗಳು ಶಿಕ್ಷಣ ಸಂಸ್ಥೆಗಳು ಕುಟುಂಬವೇ ಇಲ್ಲ ಬಿಡಿ ಯಾವುದಕ್ಕೂ ಸರ್ಕಾರದಿಂದ ಲಾಭಗಳನ್ನ ಮಾಡಿಕೊಳ್ಳಿಲ್ಲ ಅದನ್ನ ಹೊರತು ಪಡೆದ ಹೋಲಿಕೆ ಇರೋದು ಒಂದೇ ಒಂದು ಅಲ್ಲೂ ಕೂಡ ವಿರೋಧ ಪಕ್ಷ ವಿಫಲ ಆಗಿತ್ತು ಇಲ್ಲೂ ಕೂಡ ವಿರೋಧ ಪಕ್ಷ ವಿಫಲ ಆಗಿದೆ ಅದೊಂದು ಹೋಲಿಕೆ ಹೇಳಿದ್ರು ಯಡಿಯೂರಪ್ಪನವರು ಮೇಲೆ ಅಭಿವೃದ್ಧಿನೇ ಸಂಪೂರ್ಣವಾಗಿ ಕುಂಠಿತವಾಯಿತು ಅಂತ ಸರ್ಕಾರ ಅಂತ ಸತೋದ ಸರ್ಕಾರದಲ್ಲಿ ಈಗಾಗಲೇ ತಾವೇ ಕೇಳಿದಾಗ ಯಾಕೆ ಅವರು ಇನ್ನೂ ಬೆಂಬಲವನ್ನು ಕೊಟ್ಕೊಂಡು ಇದ್ದಾರೆ ಅಂತ ಮಾಡ್ತಾರೆ ಇಲ್ಲ ಇಲ್ಲ ಅದಕ್ಕೆ ಮುಂಚೆ ಬರ್ತೀನಿ ನಾನು ಅಭಿವೃದ್ಧಿ ಅಂತಕ್ಕಂಥದ್ದು ಆದರೆ ಹಿಂದೆ ಯಾಕೆ ನಿಮ್ಮ ಕೈಲಿ ಫಸ್ಟ್ ರೇಷನ್ ಕಾರ್ಡ್ ಹಂಚಕಾಗಲಿಲ್ಲ ಅಂತಕ್ಕಂಥದ್ದು ಒಂದು ಇವತ್ತು ನಮಗೆ ಈ ಹತ್ತು ದಿವಸದಲ್ಲಿ ಈ ಕಂಟಕಗಳು ಯಾವಾಗ ಆಚೆಗೆ ಹೋಗ್ತಾ ಬಂದ್ರು ಜನಗಳು ಯಾರು ಒಳಗಡೆ ಇದ್ದು ಹಿಂದ್ಗಡೆ ಸೀಟಿಂದ ಸ್ಟೇರಿಂಗನ್ನು ಅನ್ನು ಇದ್ರು ಈ ಕೆಲಸಗಳನ್ನು ಮಾಡಬೇಕು ಅಂತಕ್ಕಂಥ ಡೈರೆಕ್ಷನ್ಗಳನ್ನು ಕೊಡ್ತಾ ಇದ್ದರು ಯಾಕೆಂದರೆ ಯಡಿಯೂರಪ್ಪನವರು ಎಲ್ಲಿವರೆಗೆ ಭಾರತೀಯ ಜನತಾ ಪಾರ್ಟಿ ಒಳಗಿದ್ದರು ಅಲ್ಲಿವರೆಗೆ ಭಾರತೀಯ ಜನತಾ ಪಾರ್ಟಿ ನಾಯಕರು ಪಾರ್ಟಿ ಒಳಗೆ ಅವರಿಗೆ ಗೌರವವನ್ನು ಕೊಡಬೇಕು ನಾಯಕತ್ವಕ್ಕೆ ನಾವು ಯಾವ ರೀತಿ ಅವರಿಗೆ ಸ್ಪಂದಿಸಬೇಕು ಅನ್ನೋ ದೃಷ್ಟಿ ಒಳಗೆ ಅವರಿಗೆ ಗೌರವವನ್ನು ಕೊಟ್ಕೊಂಡಿದ್ದರೆ ಹೊರತು ಇವತ್ತು ಈಗ ನಮಗೆ ಅದರಿಂದ ಮುಕ್ತರಾಗಿದ್ದೀವಿ ನಾವೀಗಾಗಲೇ ಪೆನ್ಷನ್ಗಳನ್ನು ಕೊಡ್ತಾಯಿಲ್ಲ ಅಂತಕ್ಕಂಥದ್ದು ಹೇಳಿದ್ರಿ ಅದಾಗಲೇ ಪ್ರಾರಂಭ ಆಗಿದೆ ರೇಷನ್ ಕಾರ್ಡ್ ಕೊಡ್ತಕ್ಕಂಥದ್ದಾಗಿದೆ ಮುಂದಿನ ದಿನಗಳಲ್ಲಿ ಇವತ್ತು ಜನ ಯಾವ ನಿರೀಕ್ಷೆಯನ್ನು ಭಾರತೀಯ ಜನತಾ ಪಾರ್ಟಿ ಒಳಗೆ ಇಟ್ಟುಕೊಂಡಿದ್ದಾರೆ ಅದನ್ನ ಖಂಡಿತವಾಗ್ಲು ಮಾಡೋರಿದ್ದೇವೆ ಆದ್ರೆ ಅದನ್ನೇ ಕೊಟ್ಟಿರ್ಲಿಲ್ಲ ಹೇಳಿದೆ ಹಿಂದ್ಗಡೆ ಸ್ಟೇರಿಂಗ್ ಕೂತ್ಕೊಂಡು ಇಟ್ಕೊಂಡು ನೀವು ಯಾವ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಒಬ್ಬ ಪಕ್ಷದ ನಾಯಕರಾಗಿ ಹಿಂದುಗಡೆಯಿಂದ ಡೈರೆಕ್ಷನ್ ಇವತ್ತು ಆ ಸ್ಥಿತಿ ಭಾರತೀಯ ಜನತಾ ಪಾರ್ಟಿಗಿಲ್ಲ ನಿಮ್ಮಿಂದ ಕೂಡ ಹಿಂದುಗಡೆ ನಾನು ಸದಾನಂದಗೌಡ ಜಗದೀಶ್ ಶೆಟ್ಟರ್ನ ಮುಖ್ಯಮಂತ್ರಿ ಮಾಡಿದೆ

ಅವಶ್ಯಕತೆ ನಿಮಿಷ ಎಲ್ಲದಕ್ಕೂ ಒಂದು ಲಿಮಿಟ್ ಇದೆ ಆ ಲಿಮಿಟ್ ಮೀರಿದ ತಕ್ಷಣ ನಿಮ್ಮ ಮಾತನ್ನ ಕೇಳೋದಕ್ಕಾಗೋದಿಲ್ಲ ನಾನು ಸ್ವಂತವನ್ನ ನಿರ್ಧಾರವಾಗಿ ತಗೋತೀನಿ ಅಂತ ಹೊರಟ ತಕ್ಷಣ ನಾನು ನಿಮ್ಮನ್ನು ನಿಲ್ಲಿಸಿ ಜಗದೀಶ್ ಶೆಟ್ಟರ್ನ ಕೊಡಿಸ್ತೀನಿ ಜಗದೀಶ್ ಶೆಟ್ಟರ್ ಕೂಡ

ಹಾವೇರಿ ಸಮಾಶಿ ಸಮಾವೇಶಕ್ಕೆ ಎಪ್ಪತ್ತು ಜನ ಬರ್ತಾರೆ ಎಂಬತ್ತು ಜನ ಶಾಸಕರು ಕ್ಯೂ ಒಳಗಿದ್ದಾರೆ ಅಂತ ಹೋಗಿದ್ದು ಹದಿನಾಲ್ಕು ಜನ ಆದರೆ ಅಲ್ಲಿಂದ ವಾಪಸ್ ಬರೋಕೆ ಶುರುವಾಗಿದೆ ಮುಂದೆ ನೀವು ಯಾವ ಭ್ರಮೆ ಒಳಗಿರೋದು ಬೇಡ ಭಾರತೀಯ ಜನತಾ ಪಾರ್ಟಿಯ ಶಾಸಕರುಗಳೆಲ್ಲ ಬರ್ತಾರೆ ಇಲ್ಲಿಂದ ಪರಿವರ್ತನೆ ಆಗುತ್ತೆ ಏನೋ ಹೊಸತನ್ನು ಮಾಡ್ತೀವಿ ಸರ್ಕಾರ ನಾಳೆ ಬೀಳ್ತಕ್ಕಂಥದ್ದು ಇದೆಲ್ಲ ಕಂಪ್ಲೀಟ್ ಭ್ರಮೆ ಆದ್ದರಿಂದ ಜನನ್ನ ನೀವು ದಾರಿ ಗಳಿಸಬೇಡಿ ಸರ್ಕಾರ ಸಂಪೂರ್ಣವಾದಂಥ ಅವಧಿಯನ್ನು ಪೂರೈಸುತ್ತೆ ಒಳ್ಳೆಯ ಆಡಳಿತವನ್ನು ಕೊಡ್ತೀವಿ ಜನ ಏನು ಭಾರತೀಯ ಜನತಾ ಪಾರ್ಟಿ ಸಿಕ್ಕೇ ರೈಟ್ ರೈಟ್ ಓವರಾಲ್ ಅಲ್ಲಿಗೆ ಇವ್ರಿಬ್ರ ಮಧ್ಯದಲ್ಲಿ ನೀವು ಒಳ್ಳೆ ಜಾಗ ಕೊಟ್ಟಿದ್ದೀರಿ ನೀವು ನೀವು ಆಯ್ಕೆ ಮಾಡೇ ಕೊಟ್ಟಿದ್ದೀರಿ ಅಂತ ನಾನು ಅಂದ್ಕೊಂತೇನೆ ಈ ಈ ಜಗಳದಲ್ಲಿ ಅರ್ಥ ಆಗ್ತದೆ ಇದು ಲಾಭ ಆಗ್ತಕ್ಕಂಥದ್ದು ಕಾಂಗ್ರೆಸ್ ಪಾರ್ಟಿಗೆ ಅದು ಅದು ಕಾಂಗ್ರೆಸೇ ಮುಂದಿನ ಅಧಿಕಾರದ ಗದ್ದಿಗೆ ಇಡೀತಕ್ಕಂಥದ್ದು ರೈಟ್ ಸರ್ವೇ ಇಲ್ವಾ ಜಯಚಂದ್ರೆ ಇದಿಷ್ಟು ಇವತ್ತಿನ ಡಿಬೇಟ್ ಕರ್ನಾಟಕ ಚುನಾವಣೆ ಹೊಸದ್ರಿಂದ ಏನ್ ಸಂದೇಶ ಕೊಡ್ತಾ ಅನ್ನೋದನ್ನ ನಾಯಕರು ಮಾತಾಡಿದ್ರು ಮತ್ತೆ ಭೇಟಿ ಆಗೋಣ ನೇರ ದಿಟ್ಟ ನೋಡ್ತಾ ಇರಿ ಚುನಾವಣೆ